2024 ಲೋಕಸಭಾ ಸಮರದಲ್ಲಿ ಎನ್ಡಿಎ ವರ್ಸಸ್ ಇಂಡಿಯಾ ಮಧ್ಯ ಮಹಾಯುದ್ಧ. ಎನ್ಡಿಎ ವಿರುದ್ಧ ಯುಪಿಎ ಬದಲು ಇಂಡಿಯಾ ಅಂತ ನಾಮಕರಣ ಮಾಡಲಾಗಿದೆ. ಹೊಸ ಹೆಸರು ಹೊಸ ಹುಮ್ಮಸ್ಸಿನೊಂದಿಗೆ ಮೋದಿ ವಿರೋಧಿಗಳ ಎಂಟ್ರಿ. ಬೆಂಗಳೂರಿನಲ್ಲಿ ಎರಡು ದಿನ ಇಂಡಿಯಾ ಮೈತ್ರಿಕೂಟ ಸಭೆ. ಕಾಂಗ್ರೆಸ್ ಸೇರಿ 26 ವಿಪಕ್ಷಗಳ ನಾಯಕರ ರಣತಂತ್ರ ಇದು. ಎನ್ಡಿಎ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಟಕ್ಕೆ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಪ್ರಶಾಂತ್, ಇಂಟ್ರೆಸ್ಟಿಂಗ್ ಹೆಸರು ಇಂಡಿಯಾ ವರ್ಸಸ್ ಎನ್ಡಿಎ. ಯುಪಿಎ ಬದಲಿಗೆ ಇಂಡಿಯಾ ಅನ್ನೋ ಹೆಸರನ್ನ ನಿನ್ನೆ ಅಂತಿಮಗೊಳಿಸಲಾಗಿದೆ. ಸೊ ನಿನ್ನೆಯ ಸಭೆಯ ಬಗ್ಗೆ ಏನ್ ಹೇಳ್ತೀರಿ? ಹಲವು ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ, ನಾಯಕತ್ವದ ಬಗ್ಗೆ ಚರ್ಚೆಯಾಗಿದೆ, ಆದ್ರೆ ನಿರ್ಧಾರವಂತೂ ಹೊರಬಂದಿಲ್ಲ. ಇದರ ಜೊತೆ ಜೊತೆಗೆ ಇಂಡಿಯಾ ಅನ್ನೋ ಹೆಸರನ್ನ ಎಲ್ಲ ಪಕ್ಷಗಳು ಒಪ್ಪಿಕೊಂಡು ಹೊಸ ಹುಮ್ಮಸ್ಸಿನ ಜೊತೆ ಲೋಕಸಭಾ ಹೋರಾಟಕ್ಕೆ ರೆಡಿಯಾಗಿವೆ. ಭಾವನ, ನಿನ್ನೆ ನಡೆದಿರ್ತಕ್ಕಂಥ ಎರಡನೇ ಸಭೆ ಇದೆ, ಅಂದರೆ ಮೋದಿ ವಿರುದ್ಧದ ಒಕ್ಕೂಟದ ಎರಡನೇ ಸಭೆಯಲ್ಲಿ ಯು ಪಿ ಎ ಹೆಸರಿಗೆ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕಂದರೆ 2014 ಯು ಪಿ ಎ ವಿರುದ್ಧ ಒಂದು ಜನಾದೇಶ ಬಂದಿತ್ತು, ಆ್ಯಂಟಿ ಇನ್ಕಂಬನ್ಸಿ ಇತ್ತು, ಯು ಪಿ ಎ ಹೆಸರು ಬೇಡ, ಬೇರೆ ಹೆಸರು ಇಡಬೇಕು ಅಂತಕ್ಕಂಥದ್ದನ್ನು ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದರು. ಹೀಗಾಗಿ ಒಂದು ಹೊಸ ಹೆಸರನ್ನು ಸೂಚಿಸಲಾಗಿದೆ ಇಂಡಿಯಾ. ಪ್ರಾಯಶಃ ಹೆಸರು ತುಂಬ ಇಂಪ್ರೆಸಿವ್ ಆಗಿದೆ. ಇವತ್ತಿನ ಕಾಲದಲ್ಲಿ ಪರ್ಸೆಪ್ಷನ್ ಬ್ಯಾಟಲ್ಗಳು ನಡೀತವೆ. ಆ ಸಂದರ್ಭದಲ್ಲಿ ನಿನ್ನೆ ಮಮತಾ ದೀದಿ ಹೇಳ್ತಾ ಇದ್ರು, ಇಂಡಿಯಾ ವರ್ಸಸ್ ಮೋದಿ, ಇಂಡಿಯಾ ವರ್ಸಸ್ ಎನ್ ಡಿ ಎ ಅನ್ನುವ ರೀತಿಯಲ್ಲಿ ಈ ಪರ್ಸೆಪ್ಷನನ್ನು ತೆಗೆದುಕೊಂಡು ಹೋಗುವ ದೃಷ್ಟಿಯಿಂದ ಇಂಡಿಯಾ ಹೆಸರನ್ನು ಸೂಚಿಸಲಾಗಿದೆ. ಯಾಕಂದರೆ ಅನೇಕ ಬಾರಿ ಕಳೆದ 9 ವರ್ಷಗಳಲ್ಲಿ ಬಿ ಜೆ ಪಿ ಪದೇ ಪದೇ ನಮ್ಮ ವಿರುದ್ಧ ಇದ್ದವರು ಭಾರತದ ವಿರುದ್ಧ ಇದ್ದಂಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅದನ್ನು ಕೌಂಟರ್ ಮಾಡುವ ಸಲುವಾಗಿ ಇಂಡಿಯಾ ಅನ್ನುವ ಇಂಪ್ರೆಸಿವ್ ಹೆಸರನ್ನು ಕೊಡಲಾಗಿದೆ. ನಿಶ್ಚಿತವಾಗಿ ಒಂದು ಹೆಜ್ಜೆಯನ್ನು ವಿಪಕ್ಷಗಳು ಮುಂದಿಟ್ಟಿವೆ. ಸರಿಸುಮಾರು 26 ಪಕ್ಷಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ವು. ಮೊದಲ ಬಾರಿ ನೋಡಿದಾಗ 18 ಪಕ್ಷಗಳಿದ್ವು, ಈಗ ಜಾಸ್ತಿ ಪಕ್ಷಗಳು ಅದರಲ್ಲಿ ಭಾಗಿಯಾಗಿವೆ. ಸಿ ಪಿ ಎಂ ಸಿ ಪಿ ಐ ಫಾರ್ವರ್ಡ್ ಬ್ಲಾಕ್ ಸೇರಿದಂತೆ ಏನೊಂದು ಲೆಫ್ಟ್ ಬ್ಲಾಕ್ ಇದೆ, ಅದರ 4 ಪಕ್ಷಗಳು ಆ ಸಭೆಯಲ್ಲಿ ಭಾಗವಹಿಸಿದ್ವು. ತಮಿಳ್ನಾಡಿನಿಂದ, ಕೇರಳದಿಂದ ಕೂಡ ಸಣ್ಣ ಸಣ್ಣ ಪಕ್ಷಗಳು ಈ ಒಂದು ಇಂಡಿಯಾ ಅಲೈನ್ಸ್ನ ಸಭೆಯಲ್ಲಿ ಭಾಗವಹಿಸಿದ್ವು. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ ನೋಡಿ, ಮೊದಲ ಸಭೆಗೂ ಮುಂಚೆ ಅನೇಕ ಗುಸುಗುಸುಗಳು ಕೇಳಿಬರ್ತಾ ಇದ್ವು. ನಿತೀಶ್ ಕುಮಾರ್ ಎಲ್ಲ ಕಡೆ ಓಡಾಡ್ತಾ ಇದ್ರು, ಅವರು ನವೀನ್ ಪಟ್ನಾಯಕ್ ಬಳಿ ಹೋದರು, ಮಮತಾ ಬ್ಯಾನರ್ಜಿ ಬಳಿ ಹೋದರು, ಶರದ್ ಪವಾರ್ ಬಳಿ ಹೋದರು, ಉದ್ಧವ್ ಠಾಕ್ರೆ ಬಳಿ ಹೋದರು. ಅವರ ಸಭೆಗಳಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇರ್ತಕ್ಕಂಥ ಮಾತೇನಾಗಿತ್ತು ಅಂತಂದರೆ, ನಿತೀಶ್ ಕುಮಾರ್ ಇದರ ಸಂಚಾಲಕತ್ವವನ್ನು ವಹಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಆದರೆ ಮೊದಲ ಸಭೆ ನಡೆಯುವ ಮುಂಚೆ ಕರ್ನಾಟಕದಲ್ಲಿ ಒಂದು ಇಂಪ್ರೆಸಿವ್ ವಿಕ್ಟ್ರಿ ಕಾಂಗ್ರೆಸ್ಗೆ ದೊರಕ್ತು. ತದನಂತರ ಸ್ವಲ್ಪ ಮಟ್ಟಿಗಿನ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಎರಡನೇ ಸಭೆಯಲ್ಲೂ ಸಂಚಾಲಕರು ಯಾರು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಲಾಗಿದೆ 11 ಸದಸ್ಯರ ಒಂದು ಕೋಆರ್ಡಿನೇಷನ್ ಕಮಿಟಿ ಇರಬೇಕು ಅಂತಕ್ಕಂಥದ್ದು. ಆ ಕೋಆರ್ಡಿನೇಷನ್ ಕಮಿಟಿ ಮುಂದಿನ ಮುಂಬೈ ಸಭೆಯ ದಿನಾಂಕವನ್ನು ಕೂಡ ನಿರ್ಧರಿಸಲಿದೆ. ಭಾವನ, ಒಂದು ಅಂಶವನ್ನು ಸ್ಪಷ್ಟವಾಗಿ ನೋಡಲಾಗ್ತಾ ಇದೆ. ಈ ಇಂಡಿಯಾ ಅಲೈನ್ಸ್ ಏನಿದೆ, ಇದರ ನೇತೃತ್ವ ಕಾಂಗ್ರೆಸ್ ವಹಿಸುತ್ತಾ ಇಲ್ವಾ ಅಂತಕ್ಕಂಥದ್ದು. ಕಾಂಗ್ರೆಸ್ ವಹಿಸಿದರೆ ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ರ್ಯಾಮಿಫಿಕೇಶನ್ಸ್ ಏನು, ಕಾಂಗ್ರೆಸ್ ಅದರ ನೇತೃತ್ವ ವಹಿಸ್ಕೊಳ್ಳದಿದ್ರೆ ಏನು ಅಂತಕ್ಕಂಥದ್ದು. ಹೀಗಾಗಿ ಆ ಪ್ರಶ್ನೆಯನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡಲಾಗಿದೆ. ಒಂದು ಸೆಕ್ರೆಟರಿಯೇಟ್ ದಿಲ್ಲಿಯಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ಚುನಾವಣೆಯ ತಯಾರಿಯ ದೃಷ್ಟಿಯಿಂದ. ಮುಂಬೈ ಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸೀಟ್ ಹಂಚಿಕೆ ಬಗ್ಗೆ ಕೂಡ ಇಂಡಿಯಾ ಅಲೈನ್ಸ್ ನಡುವೆ ಚರ್ಚೆ ನಡೆಯಲಿದೆ. ಪಟ್ನಾ ಸಭೆಯಲ್ಲಿ ಒಂದು ತಾತ್ವಿಕ ಇನ್ ಪ್ರಿನ್ಸಿಪಲ್ ಒಪ್ಪಿಗೆ ಇತ್ತು, ಈಗ ಒಂದು ಹೆಸರು ಬಂದಿದೆ, ನಾಮಕರಣ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.